ವಿಧಾನಸೌಧಕ್ಕೆ ಮುಂದೊಂದು ದಿನ ಭಾರಿ ಕಂಟಕ ಕಾದಿದೆ. ಯಾಕಂದ್ರೆ ಶಕ್ತಿ ಸೌಧದ ಹತ್ರ ಯಾರು ಬೇಕಾದ್ರೂ ಹೋಗ್ಬಹುದು. ಭದ್ರತಾ ಲೋಪ ಆದ್ರೂ ಕೂಡ ಇಲ್ಲಿ ಹೇಳೋರು ಇಲ್ಲ, ಕೇಳೋರು ಕೂಡ ಯಾರು ಇಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಬಹುಶಃ ಭಾರಿ ಕಂಟಕ ಎದುರಾದ್ರೂ ಅಚ್ಚರಿ ಪಡುವಂತ ವಿಷಯ ಏನಲ್ಲ. ಹೆಚ್ಚು ಕಮ್ಮಿ ಆದ್ರೆ ಹಾಗಾದ್ರೆ ಯಾರು ಹೊಣೆ ಅನ್ನೋ ಪ್ರಶ್ನೆ ಕೂಡ ಉದ್ಭವವಾಗುತ್ತೆ. ಭದ್ರತಾ ಲೋಪ ಇಲ್ಲಿ ಎದ್ದು ಕಾಣ್ತಾ ಇದೆ. ಇಲ್ಲಿ ಯಾರು ಹೇಳೋರು ಇಲ್ಲ, ಕೇಳೋರು ಇಲ್ಲ. ವಿಧಾನಸೌಧದ ಬಳಿ ಎಲ್ಲಂದ್ರಲ್ಲಿ ಅಂಗಡಿಗಳನ್ನ ಓಪನ್ ಮಾಡುವಂತಿಲ್ಲ. ಇದಕ್ಕೆ ಸರ್ಕಾರದ ಅನುಮತಿ ಇರೋದು ಬಹಳ ಮುಖ್ಯ ಆಗುತ್ತೆ. ಇನ್ನು ಕೇವಲ 4 ಅಂಗಡಿಗಳಿಗೆ ಮಾತ್ರ ಇಲ್ಲಿ ತನಕ ಪರ್ಮಿಷನ್ ಸಿಕ್ಕಿರೋದು. ಆದ್ರೆ ವಾಸ್ತವ ಏನು ಅಂದ್ರೆ ಅಲ್ಲಿ ಹೋಗಿ ನೋಡಿದಾಗ ಗೊತ್ತಾಗುತ್ತೆ, ಈ ಅಂಗಡಿಗಳು ಕಟ್ಟೋದು ಕೇವಲ 750 ರೂಪಾಯಿ ಬಾಡಿಗೆ ಅಷ್ಟೇ. ಅಸಲಿಗೆ ವಿಧಾನಸೌಧದ ಸುತ್ತಮುತ್ತ ಅಂಗಡಿಯೇ ಓಪನ್ ಮಾಡುವಂತಿಲ್ಲ. ವಿಧಾನಸೌಧದ ಸುತ್ತ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 144 ಸೆಕ್ಷನ್ ಜಾರಿಯಲ್ಲಿ ಇರುತ್ತೆ. ಆದ್ರೆ ಅಲ್ಲಿ ಹೋಗಿ ನೋಡಿದಾಗ ವಾಸ್ತವ ಸ್ಥಿತಿ ಅರ್ಥ ಆಗುತ್ತೆ. ಒಂದ್ ಕಡೆ ವ್ಯಾಪಾರ ಮಾಡೋದಕ್ಕೂ ಕೂಡ ಅನುಮತಿಯನ್ನ ಪಡ್ಕೋಬೇಕು, ವ್ಯಾಪಾರ ಮಾಡೋದಿರ್ಲಿ, ಹೆಚ್ಚು ಜನರು ಒಂದ್ ಕಡೆ ಅಲ್ಲಿ ಗುಂಪಾಗಿ ಸೇರುವಂತಿಲ್ಲ, ಮಾತಾಡುವಂತಿಲ್ಲ. ಆದ್ರೆ ದುರಂತ ಏನು ಅಂದ್ರೆ ಈ ನಿಯಮ ಇರೋದು ಹೆಸರಿಗಷ್ಟೇ. ದಶಕಗಳಿಂದ ವ್ಯಾಪಾರ ವಹಿವಾಟು ವಿಧಾನಸೌಧದ ಸುತ್ತಮುತ್ತ ರಾಜಾರೋಷವಾಗಿ ನಡೀತಾ ಇದೆ. ಹಾಗಾದ್ರೆ ಇಲ್ಲೊಂದಿಷ್ಟು ಪ್ರಶ್ನೆಗಳು ಉದ್ಭವವಾಗುತ್ತೆ. ಇವರಿಗೆಲ್ಲ ಬಾಡಿಗೆ ಫಿಕ್ಸ್ ಮಾಡಿದವ್ರು ಯಾರು, ಇವರಿಂದ ಬಾಡಿಗೆ ವಸೂಲಿ ಮಾಡ್ತಾ ಇರೋದು ಹಾಗಾದ್ರೆ ಯಾರು, ಈ ವ್ಯಾಪಾರಿಗಳಿಗೆ ಪರವಾನಗಿಯನ್ನ ಕೊಟ್ಟಿರೋದು ಯಾರು, ಸಂಬಂಧಪಟ್ಟ ಅಧಿಕಾರಿಗಳು ಹಾಗಾದ್ರೆ ಕ್ರಮ ಕೈಗೊಳ್ತಾ ಇಲ್ಲ ಯಾಕೆ, ಅಧಿಕಾರಿಗಳೇ ಬಾಡಿಗೆ ವಸೂಲಿಯನ್ನ ಹಾಗಾದ್ರೆ ಮಾಡ್ತಾ ಇದ್ದಾರಾ, ಈಗಲಾದ್ರೂ ಅಧಿಕಾರಿಗಳು ಎಚ್ಚೆತ್ಕೊಳ್ತಾರಾ ಅನ್ನೋದನ್ನ ನೋಡ್ಬೇಕು. ರಿಯಾಲಿಟಿ ಚೆಕ್ ಅನ್ನ ನ್ಯೂಸ್ 18 ಕನ್ನಡ ಮಾಡಿದಾಗ ಈ ವಿಚಾರಗಳು ಬಯಲಿಗೆ ಬಂದಿರೋದು ನಾವೀಗ ದೃಶ್ಯದಲ್ಲಿ ನೋಡ್ತಾ ಇದೀವಲ್ಲ. ಸೊ ವಿಧಾನಸೌಧದ ಸುತ್ತಮುತ್ತದಲ್ಲಿ ಯಾವ ರೀತಿ ಅಕ್ರಮ ವ್ಯಾಪಾರ ವಹಿವಾಟುಗಳು ನಡೀತಾ ಇದೆ ಅನ್ನೋದನ್ನ, ಆಕ್ಚುಲ್ ಆಗಿ ಈ ರೀತಿ ವಿಧಾನಸೌಧದ ಸುತ್ತ ಏನಾದ್ರೂ ಅಂಗಡಿ ಇಟ್ಕೋಬೇಕು ಅಂದ್ರೆ ಅದಕ್ಕೆ ಅನುಮತಿಯನ್ನ ಸರ್ಕಾರದಿಂದ ಪಡ್ಕೋಬೇಕಾಗುತ್ತೆ. ಒಂದ್ 3-4 ಅಂಗಡಿಗೆ ಅನುಮತಿ ಸಿಕ್ಕಿದೆ, ಬಟ್ ಇಲ್ಲಿ ರಾಜಾರೋಷವಾಗಿ 16 ವರ್ಷಗಳಿಂದ ಯಾವ ರೀತಿ ಅಕ್ರಮ ವ್ಯಾಪಾರ ವಹಿವಾಟು ಅಂಗಡಿಗಳನ್ನ ಅಲ್ಲಿ ಓಪನ್ ಮಾಡಿದ್ದಾರೆ. 750 ರೂಪಾಯಿ ಬಾಡಿಗೆ ಅನುಮತಿ ಪಡೆದು ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಬಟ್ ಇಲ್ಲಿ ಈ ರೀತಿಯಾಗಿ ಅಕ್ರಮ ಅಂಗಡಿಗಳನ್ನ ತೆಗೆದಿದ್ದಾರಲ್ಲ, ಇವ್ರ ಹತ್ರ ಹಾಗಾದ್ರೆ ಬಾಡಿಗೆ ವಸೂಲಿ ಮಾಡ್ತಿರೋದು ಯಾರು, ಆ ದುಡ್ಡೆಲ್ಲ ಎಲ್ ಹೋಗ್ತಿದೆ, ಅಧಿಕಾರಿಗಳ ಕಣ್ಣಿಗೆ ಬಿದ್ದಿದೆಯಾ ಅಥವಾ ಅಧಿಕಾರಿಗಳೇ ಈ ಬಾಡಿಗೆನ ವಸೂಲಿ ಮಾಡ್ಕೊಂಡು ತಮ್ಮ ಜೇಬಿಗೆ ಇಳಿಸ್ಕೊಳ್ತಿದ್ದಾರಾ, ಒಂದಿಷ್ಟು ಪ್ರಶ್ನೆಗಳು ಇಲ್ಲಿ ಸಹಜವಾಗಿ ಉದ್ಭವವಾಗುತ್ತೆ. ಸೊ ಮುಂದೊಂದು ದಿನ ಶಕ್ತಿಸೌಧಕ್ಕೆ ಕಂಟಕ ಎದುರಾದ್ರೂ ಕೂಡ ಅಚ್ಚರಿ ಪಡುವಂತಿಲ್ಲ, ಆ ರೀತಿ ಇದೆ ಭದ್ರತಾ ಲೋಪ. ಅಲ್ಲಿ ಹೋಗಿ ನೋಡಿದಾಗ ಗೊತ್ತಾಗುತ್ತೆ. ಇನ್ನೊಂದ್ ಕಡೆ ನಾವೊಂದು ಲೆಟರ್ ಅನ್ನು ತೋರಿಸ್ತಾ ಇದೀವಲ್ಲ ಸ್ಕ್ರೀನ್ ಮೇಲೆ, 4 ಅಂಗಡಿಗಳಿಗಷ್ಟೇ ಅನುಮತಿ ಇಲ್ಲಿ ತನಕ ಸಿಕ್ಕಿರೋದು. 750 ರೂಪಾಯಿ ಪೇ ಮಾಡ್ಬೇಕಾಗುತ್ತೆ, ಬಾಡಿಗೆ ಕೊಡ್ಬೇಕಾಗುತ್ತೆ. ಅಲ್ಲಿ ಹೋಗಿ ನೋಡಿದಾಗ ರಿಯಾಲಿಟಿ ಚೆಕ್ ಮಾಡಿದಾಗ 4 ಜಾಸ್ತಿ ಅಂಗಡಿಗಳಿದೆ. ಸೊ ಅಕ್ರಮವಾಗಿ ವ್ಯಾಪಾರ ವಹಿವಾಟುಗಳು ಅಲ್ಲಿ ನಡೀತಾ ಇದೆ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತಹ ರಿಪೋರ್ಟರ್ ಸೌಮ್ಯ ಕಳಸ. ಸೌಮ್ಯ ಕಳಸ, ಅಲ್ಲಿ ಹೋಗಿ ನೋಡಿದಾಗ ರಿಯಾಲಿಟಿ ಏನಿತ್ತು? ಯಾಕಂದ್ರೆ 4 ಅಂಗಡಿಗಳಿಗಷ್ಟೇ ಅನುಮತಿ ಇದೆ, ಬಟ್ ಸುತ್ತಮುತ್ತ ಅಕ್ರಮವಾಗಿ ಸಾಕಷ್ಟು ವ್ಯಾಪಾರ ವಹಿವಾಟು ನಡೀತಾ ಇದೆ. ಎಷ್ಟು ಅಂಗಡಿಗಳಿದೆ ಈ ರೀತಿ ಅಕ್ರಮವಾಗಿ ಅಲ್ಲಿ? ಹೌದು ಶರ್ಮಿತಾ, ಹೆಸರಿಗೆ ಮಾತ್ರ 4 ಅಂಗಡಿಗಳು ಅಂತ ಒಂದು ಪರವಾನಗಿ ಕೊಟ್ಟಿರುವಂತದ್ದು. ಆದ್ರೆ ಅಲ್ಲಿ ನೋಡಿದ್ರೆ ದಾರಿ ಉದ್ದಕ್ಕೂ ಇದೆ, ಅಂದ್ರೆ ವಿಧಾನಸೌಧದಿಂದ ಹಿಡಿದು KR ಸರ್ಕಲ್ ತನಕ ನೋಡಿದ್ರೆ ದಾರಿ ಉದ್ದಕ್ಕೂ ಫುಟ್ಪಾತ್ ಮೇಲೆಲ್ಲ ಲೈನ್ ಆಗಿ ಅಂಗಡಿಗಳನ್ನ ಇಟ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಅಲ್ಲಿ ಒಂದು ಅಣಬೆ ತರ ಪ್ರತಿ ದಿನ ಒಂದೊಂದು ಹೊಸ ಅಂಗಡಿ ಇರುತ್ತೆ. ಒಂದು ಚಿಕ್ಕ ಒಂದು ಕ್ಯಾಂಟೀನ್ ಇರ್ಬೋದು, ಒಂದು ಫ್ರೂಟ್ ಸ್ಟಾಲ್ ಇರ್ಬೋದು, ಜೆರಾಕ್ಸ್ ಅಂಗಡಿ ಇರ್ಬೋದು, ಇಂಥದ್ದಿಲ್ಲ ಅಂತ ಹೇಳೋ ಹಾಗಿಲ್ಲ. ತುಂಬಾ ಆರಾಮಾಗಿ, ಯಾರ ಭಯನೂ ಇಲ್ದಲೆ, ಯಾವ ನಿಯಮಗಳ ಬಗ್ಗೆನೂ ಗಮನ ಕೊಡದಲೆ ಎಲ್ಲರೂ ಕೂಡ ಅಂಗಡಿಗಳನ್ನ ಇಟ್ಕೊಳ್ತಾ ಇದಾರೆ. ಒಬ್ಬರಿಗೆ ವ್ಯಾಪಾರ ಆಗೋದನ್ನ ನೋಡಿ ಅವ್ರ ಪಕ್ಕದಲ್ಲಿ ಮತ್ತೊಬ್ರು ಇಟ್ಕೊಳ್ತಿದ್ದಾರೆ. ಯಾಕಂದ್ರೆ ಹೋದ ವರ್ಷ ಇದ್ದಂತಹ ಅಂಗಡಿಗಳ ಸಂಖ್ಯೆಗೂ ಈ ವರ್ಷ ಇರುವಂತಹ ಒಂದು ಅಂಗಡಿಗಳ ಸಂಖ್ಯೆಗೂ ತುಂಬಾನೇ ವ್ಯತ್ಯಾಸ ಇದೆ. ಹಾಗಂತ ಯಾರು ಒಂದು ಕಟ್ಟಡವನ್ನ ಕಟ್ಟಿ ಅಂಗಡಿ ಇಟ್ಕೊಂಡು? ಸೌಮ್ಯ, ಬಿ ಆನ್ಲೈನ್ RTI ಕಾರ್ಯಕರ್ತರಾಗಿರುವಂತಹ ಉಮೇಶ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಉಮೇಶ್ ಅವರೇ, ನೀವೊಂದು ದೂರನ್ನ ಕೊಟ್ಟಿದ್ದೀರಾ ಇವಾಗ ಆಲ್ರೆಡಿ. ಸೊ ನಿಮ್ಮ ಗಮನಕ್ಕೆ ಏನೆಲ್ಲ ಬಂತು, ನಿಮ್ಗೆ ಹೆಂಗ್ ಈ ಮಾಹಿತಿ ಸಿಕ್ಕಿದ್ದು, ಈ ರೀತಿ ಅಕ್ರಮ ವ್ಯಾಪಾರ ವಹಿವಾಟೆಲ್ಲ ಅಲ್ಲಿ ಆಗ್ತಿದೆ ಅಂತ? ಅದು ಏನಂದ್ರೆ, ನಾನು ಈಗಾಗ್ಲೇ ಅಲ್ಲಿ ಮೊದಲು ಕಮಿಷನರ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೆ. ವಿಧಾನಸೌಧ ಅಂದ್ರೆ ಕೂದಲು ಅಳತೆ ಇರತಕ್ಕಂತ ಜಾಗದಲ್ಲಿ 1 ಕಿಲೋಮೀಟರ್ ಅಂದ್ರೆ 1 ಕಿಲೋಮೀಟರ್ 144 ಸೆಕ್ಷನ್ ಹಾಕಿದ್ರೆ ಯಾವ್ದೇ ತರ ಮಳಿಗೆಗಳಾಗ್ಲಿ ಅಥವಾ ಜನ 5 ಜನ ಮೇಲೆ ಸೇರುವಂತದ್ದು ಇರಬಾರ್ದು. ಈಗಾಗ್ಲೇ ಶ್ರೀಲಂಕಾ ಬಾಂಬ್ ಬ್ಲಾಸ್ಟ್ ಆಗಿರೋದ್ರಿಂದ ಎಂಟೈರ್, ನಾನು ಹಿಂದೆ 2012 ಇಸ್ಪಿಲಿ ನಾನು ಎಂಟೈರ್ ಕೋರ್ಟ್ ಗಳಿಗೆಲ್ಲ ಸೆಕ್ಯೂರಿಟಿ ಬೇಕಂತ ಹಾಕಿದ್ದೆ. ಅದು ಈಗಾಗ್ಲೇ ಎಲ್ಲ ಕೋರ್ಟ್ ಸೆಕ್ಯೂರಿಟಿಗಳು ಕೊಟ್ಟಿದ್ದಾರೆ. ಅದೇ ತರ ಕಬ್ಬನ್ ಪಾರ್ಕ್ ವಿಧಾನಸೌಧ ಹತ್ತಿರದಲ್ಲಿ ಇರ್ತಕ್ಕಂತ ವಿಧಾನಸೌಧ ಇದೆ, ಮತ್ತೆ ವಿಕಾಸಸೌಧ ಇದೆ, ಮತ್ತೆ ಹೈಕೋರ್ಟ್ ಇದೆ, ಮತ್ತೆ ರಿಸರ್ವ್ ಬ್ಯಾಂಕ್ ಇದೆ, ಮ್ಯಾಜಿಸ್ಟ್ರೇಟ್ ಕೂಡ ಇದೆ.
ಅಂತ ಮುಖ್ಯವಾಗಿರುವಂತ ಕಚೇರಿ ಕೊಡಿರೋದ್ರಿಂದ ನಾನು ಭದ್ರತೆ ಬಗ್ಗೆ ನೀವು ಏನಾಗಿದ್ದೀನಿ ಸುಮ್ಮನೆ ಅಂದ್ರೆ ವಿಪರೀತ ಮಡಿಕೆಗಳಿದ್ದಾವೆ, ಒಳ್ಳೆ ಫಿಶ್ ಮಾರ್ಕೆಟ್ ತರ ಒಂದ್ ದಿವಸ ಈ ಅಣಬೆ ತರ ಬೆಳೆ ಎದ್ದಂಗೆ ಎದ್ದೊಳ್ತಾ ಇದೆ, ಒಂದೊಂದ್ ದಿವಸಕ್ಕೆ ಒಂದೊಂದು ಅಂಗಡಿಗಳು ಆಗ್ತಾನೆ ಇದ್ದೇವೆ ಅಂತ ಕಂಪ್ಲೇಂಟ್ ಕೊಟ್ಟಾಗ ಪೊಲೀಸರು ನಾವೆಲ್ಲ ಖಾಲಿ ಮಾಡ್ತಿದ್ವಿ ಅಂತ ನನಗೆ ಲೆಟರ್ ಕಳಿಸಿದ್ರು. ಮತ್ತೆ ನಾನು ಖಾಲಿ ಮಾಡಿಸಿದೀವಿ ಅಂತ ಖಾಲಿ ಮಾಡಿಸಿದೀವಿ ಅಂತ ನನಗೆ ಲೆಟರ್ ಕೊಟ್ಟವ್ರೆ ಪೊಲೀಸ್ ಇದು ವಿಧಾನಸೌಧ ಸ್ಟೇಷನ್ ಪೊಲೀಸರು ಲೆಟರ್ ಕೊಟ್ಟಿದ್ರು. ಆದ್ರೆ ನೋಡಿದ್ರೆ ಅಲ್ಲಿ ನೋಡಿದ್ರೆ ಪಿಡಬ್ಲ್ಯೂ ದಿನ ನಿತ್ಯ ಪಿಡಬ್ಲ್ಯೂಲಿ ಒಂದ್ ಅಂಗಡಿ ಹತ್ತು ಹದಿನೈದು ಅಂಗಡಿ ಆಗಿದ್ದಾವೆ. ಅಲ್ಲಿ ದಿನ ವಿಧಾನಸೌಧದ ಹತ್ರ ಇರೋದದು ಬರೀ ಅರ್ಧ ಕಿಲೋಮೀಟರ್ ಅಂತದ್ರೊಳಗೆ ದಿವಸಕ್ಕೆ 5,000-10,000 ಜನ ಓಡಾಡ್ತಾರೆ. ಅದಕ್ಕೆ ಆತರ ಓಡಾಡೋ ಜಗಲ್ಲಿ ಅದಕ್ಕೆ ಸೆಕ್ಯೂರಿಟಿ ಇಲ್ಲ, ಸಿಸಿ ಕ್ಯಾಮ್ರಾ ಇಲ್ಲ, ಭದ್ರತೆನೇ ಇಲ್ಲ. ಜೊತೆಗೆ ಮಳಿಗೆ ಗೋಡಿಗೆ ಅದಕ್ಕೆ ಹಿಂದೆ ಮಳಿಗೆ ಗೋಡಿ ಇರೋದ್ರಿಂದ ಅದಕ್ಕೆ ಯಾರು ವಾರಸ್ತಾರ ಅನ್ನೋದು ಗೊತ್ತಲ್ಲ. ಅದ್ರ ಹಿಂದೆ ಬಾಡಿಗೆ ಕತೆ ಎಲ್ಲ ಹೆಂಗಂತ ಈಗ ಯಾರಿಗೆ ಪೇ ಮಾಡ್ತಾರೆ ಇವರು? ಇದು ಬಾಡಿಗೆ ಇಲ್ಲ, ಇದು 30-40 ವರ್ಷದಿಂದ ಯಾರಿಗ್ ಬೇಕೋ ಅವ್ರವ್ರಿಗೆ ಒಳಗೊಳಗೆ ಲಂಚ ತಗೊಂಡು ಅವ್ರವ್ರಿಗೆ ಕೊಡ್ತಾ ಇದಾರೆ. ಆ ಪಿಡಬ್ಲ್ಯೂ ಆಫೀಸ್ ದಿನ ಇತ್ತು ಅದು ಸರ್ಕಾರಕ್ಕೆ ಬರೀ ಚೀಟಿಂಗ್ ಮಾಡ್ತಾ ಇದಾರೆ ಸರ. ರವೀನ್ ಬರೋದನ್ನ ಅವ್ರು ಕೇಳಿಸ್ತಾ ಇದೆ, ಯಾಕಂದ್ರೆ ಅದು ಅಲ್ಲಿ ಒಂದು ದಿವಸಕ್ಕೆ 3-4 ಲಕ್ಷ ವ್ಯಾಪಾರ ಆಗುವಂತ ಜಾಗ. ಅದಕ್ಕೆ ಗೌರ್ಮೆಂಟ್ ಯಾಕೆ ಇಂಥದಕ್ಕೆಲ್ಲ ಒಬ್ರಿಗೆ ಯಾಕೆ ಕೊಡ್ಬೇಕು? ಅದನ್ನ ಟೆಂಡರ್ ಕರಿಬೇಕು, ಕಾನೂನು ಪ್ರಕಾರ ಟೆಂಡರ್ ಕರಿ. ಯಾರು ಇದ್ದಾರೆ ಅವ್ರು ಕರೀತಾರೆ ಹೆಚ್ಚಿಗೆ ಅವ್ರಿಗೆ ಕೊಡ್ಬೇಕು. ಅದಕ್ಕೆ ಸರ್ಕಾರಕ್ಕೂ ರವೀನ್ ಬಂದಾಗುತ್ತೆ, ಮತ್ತೆ ಒಂದು ಭದ್ರತೆ ಇದ್ದಂಗಾಗುತ್ತೆ, ಅವ್ರ ಹಿನ್ನೆಲೆ ತಿಳ್ಕೊಂಡಾಗುತ್ತೆ, ಅವ್ರಿಗೆ ಒಂದು ಲೈಸೆನ್ಸ್ ಕೊಟ್ಟಂಗಾಗುತ್ತೆ. ಪ್ರತಿ ವರ್ಷ ಒಬ್ಬೊಬ್ರು ಟೆಂಡರ್ ಕರೆದಾಗ ಹೊಸ ಹೊಸಬ್ರು ಬರ್ತಾರೆ, ಹೊಸ ಹೊಸ ರೀತಿ ಮಾಡ್ಬೋದಾಗಿತ್ತೆ. ಇವರು ಒಂದೇ ಓಬಿರಾಯ್ ಕಾಲ ತರ ಇವರು 40-50 ವರ್ಷದಿಂದ ಇರೋರಿಗೆ ಅವ್ರಿಗೆ ಕೊಟ್ಕೊಂಡು ಅವ್ರಿಗೆ ರಿನ್ಯೂವಲ್ ಮಾಡ್ಕೊಂಡು ಬರ್ತಾರೆ. ಇದು ಅರ್ಥನೇ ಇರಲ್ಲ. ಇದು ಮುಂದೊಂದ್ ದಿವಸ ಏನೋ ಹೆಚ್ಚು ಕಮ್ಮಿ ಆದ್ರಿಗೆ ಸರ್ಕಾರನು ಜವಾಬ್ದಾರಿ ಆಗುತ್ತೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಜವಾಬ್ದಾರಿ ಆಗುತ್ತೆ. ಇಲ್ಲ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಮತ್ತೆ ಇದಕ್ಕೆ ಕಾನೂನು ಪ್ರಕಾರ ಟೆಂಡರ್ ಕರಿಬೇಕು. ಇದು ಏನಾದ್ರು ಕರೆದಿಲ್ಲ ಅಂದ್ರೆ ನಾನು ಇದು ಪ್ರಕಾರ ನಾನು ಇವಾಗ ನೋಟಿಸ್ ಕಳಿಸ್ತೀನಿ, ಒಂದು ವಾರದಲ್ಲಿ ನೋಟಿಸ್ ಕಳಿಸಿ ನಾನು ಹೈಕೋರ್ಟ್ ಅಲ್ಲಿ ಇದ್ರ ಬಗ್ಗೆ ಒಂದು PAL ಹಾಕಿ ಕಾನೂನು ರೀತಿಯಲ್ಲಿ ಏನ್ ಮಾಡ್ಬೇಕು ಅದ್ ಮಾಡ್ತೀನಿ ಅಂತ. ಸರಿ, ಅಂದ್ರೆ ಈಗ ಸುಮಾರು ಎಷ್ಟು ದಿನದಿಂದ ನೀವು ಫಾಲೋ ಅಪ್ ಮಾಡ್ತಿದ್ದೀರಾ ಈ ವಿಚಾರವಾಗಿ? ಇದು ಸುಮಾರು ನಾನು 2-3 ವರ್ಷದಿಂದ ನಾನು ಮಾಡ್ತಾ ಇದ್ದೀನಿ. ಇದು ಎಲ್ಲ ಇಲ್ಲ ಅಲ್ಲಿ ಇದು ಹೈಕೋರ್ಟ್ ಇರ್ಬೋದು, ಮತ್ತೆ ಇಲ್ಲಿ ಫಿಶ್ ಕ್ಯಾಂಟೀನ್ ಅಂತ ಅದು ಒಳಗಡೆ ಇರ್ಬೇಕು, ನಮ್ ಕಬ್ಬನ್ ಪಾರ್ಕ್ ಒಳಗಡೆ ಇರ್ಬೋದು, ಅಥವಾ ನಮ್ಮ ಕಬ್ಬನ್ ಪಾರ್ಕ್ ಮುಂದೆ ಇರೋದ ಬಾಲ್ಭವನ್ ಕಡೆ ಈ ಕಡೆ ಸುತ್ತಮುತ್ತ ಅಂಗಡಿಗಳೆಲ್ಲ ನಾವು ವಿಚಾರ ನೋಡ್ತೇವೆ. ಯಾಕಂದ್ರೆ ಇದು ಬಹಳ ಡೇಂಜರ್, ಮುಂದೆ ಒಂದ್ ದಿವಸ ಬಹಳ ತೊಂದ್ರೆ ಆಗುತ್ತೆ. ಹೌದು, ಇದು ಆಮೇಲೆ ತೊಂದರೆ ಆಗಕ್ ಮುಂಚೆ ಇವಾಗ ನಾವು ಎಚ್ಚರಿಕೆ ವಹಿಸ್ಕೊಂಡ್ರೆ ಒಳ್ಳೇದಾಗುತ್ತೆ. ಕರೆಕ್ಟ್. ಇದು ಎಲ್ಲ ಇದು ಏನು ಇದು ಆಟ್ ಆಫ್ ದಿ ಸಿಟಿ, ಅದು ಹೈಕೋರ್ಟ್ ಇದೆ, ವಿಧಾನಸೌಧ ಇದೆ, ಮುಂದೆ ಅದಕ್ಕೆ ಕಷ್ಟ ಆಗುತ್ತೆ. ನಾನು ಅದ್ರ ಬಗ್ಗೆ ಇವಾಗಾಗ್ಲಿ ಎಲ್ಲಾ ಕಡೆನು 1-2-3 ವರ್ಷದಿಂದ ಫಾಲೋ ಮಾಡ್ಕೊಂಡು ಎಷ್ಟು ಅಂಗಡಿಗಳಿದೆ, ಎಷ್ಟು ಮಳಿಗೆಗಳಿದೆ, ಯಾರಿದ್ದಾರೆ, ಹಿನ್ನೆಲೆ ಯಾರು ಅಂತ ಎಲ್ಲ ತಿಳ್ಕೊಂಡು ಬರ್ತಾ ಇದ್ದೆ. ಬಟ್ ನಾನು ಎಷ್ಟು ಶ್ರಮ ವಹಿಸಿ ಸರ್ಕಾರ ವಹಿಸ್ತಾರಲ್ಲ ಅಲ್ಲಿರೋದು ಇರ್ತಕ್ಕಂಥ ಡಿಪಾರ್ಟ್ಮೆಂಟ್ ಅವರು ಅದ್ರ ಬಗ್ಗೆ ಗಮನ. ಅದೇ ದುರಂತ, ದುರಂತ ಅಂದ್ರೆ ಅದೇ ನೋಡಿ ಉಮೇಶ್ ಅವ್ರು, ನೀವ್ ಅಂದ್ರಲ್ಲ ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಒಂದು ಲೆಟರ್ ನಿಮಗ್ ಬರ್ದಿದ್ರು ಈ ಅಂಗಡಿಗಳನ್ನೆಲ್ಲ ನಾವು ಖಾಲಿ ಮಾಡಿಸ್ತಿದೀವಿ ಅಂತ. ಅದ್ಯಾವಾಗ ಲೆಟರ್ ಬಂದು? ಒಂದು 2-3 ತಿಂಗಳಾಗಿದೆ, ವಿಧಾನಸೌಧ ಸ್ಟೇಷನ್ ಇಂದನೇ ಬಂದಿದೆ. ಓಕೆ, ಅದಾದ್ಮೇಲೆ ನೀವೇನಾದ್ರು ಹೋಗಿ ಫಾಲೋ ಅಪ್ ಮಾಡಿದ್ರಾ? ಅದಾದ್ಮೇಲೆ ನಾನು ಅದಾದ್ಮೇಲೆ ಫಾಲೋ ಅಪ್ ಮಾಡಿದೆ, ಅವ್ರು ಅಲ್ಲಿ ಅಂಗಡಿಗಳೆಲ್ಲ ಹಂಗೆ ಇದೆ ಯಾವ್ದು ಖಾಲಿ ಮಾಡ್ತಿಲ್ಲ. ಜೊತೆಗೆ ನೋಡಿದ್ರೆ ಇಲ್ಲಿ PWA ಆಫೀಸ್ ಅಲ್ಲಿ ನಡೆಯುವಷ್ಟು ಅನ್ಯಾಯ ಎಲ್ಲೂ ನಡೀತಲ್ಲ. ಅಲ್ಲಿ ಸಿಕ್ಕಾಪಟ್ಟೆ ವ್ಯಾಪಾರ ಮಳಿಗೆಗಳು, ಅದಕ್ಕೆ ಒಂದು ಲೆಕ್ಕ ಇಲ್ಲ, ಪಕ್ಕ ಇಲ್ಲ, ಅವ್ರ ಹಿನ್ನೆಲೆ ಗೊತ್ತಿಲ್ಲ, ಅವ್ರು ಯಾರು ಅಂತ ಗೊತ್ತಿಲ್ಲ, ಓನರ್ಗಳು ಯಾರು ಅಂತ ಗೊತ್ತಿಲ್ಲ, ಅದಕ್ಕೆ ಅಗ್ರಿಮೆಂಟ್ ಇಲ್ಲ, ಟರ್ಮ್ಸ್ ಅಂಡ್ ಕಂಡೀಷನ್ ಇಲ್ಲ. ಅದೆಲ್ಲ ನನಗೆ RTA ಕೊಟ್ಟಿದ್ದಾರೆ, ಅಲ್ಲಿ ಯಾರು ಮನೋಜ್ ಅಂತ ಬರ್ತಿದ್ದಾರೆ ಅವ್ರು ಕೊಟ್ಟಿದ್ದಾರೆ. ಆತನೇ ಎಲ್ಲ ಇದಕ್ಕೆ ಡೀಲಿಂಗ್ ಮಾಡೋದು, ಡೀಲರ್ ಅವನು, ಆತನೇ ಎಲ್ಲ ಡೀಲರ್ ಎಲ್ಲ ಅವ್ರು ಮಾಡ್ತಾರೆ. ಅವಂದೇ ಕೆಲಸ ಇದೆಲ್ಲ, ಇದೆಲ್ಲ ಮಾಡ್ತಾರದು. ಇನ್ನು ಅಲ್ಲಿ ಚೀಫ್ ಇಂಜಿನಿಯರ್ಗೆ ಗೊತ್ತಿಲ್ಲ ಪಾಪ ಹೆಂಗೆ ಡೀಲ್ ಮಾಡ್ತಾರೆ ಅವರು. ಅವರು ಅವರಿಗೆ ಬೇಕಾದವ್ರಿಗೆ ಅವ್ರು ಕೊಟ್ಕೊಂಡು ಚೀಫ್ ಇಂಜಿನಿಯರ್ ಗಮನಕ್ಕೂ ತಂದಿರಲ್ಲ ಅಂತ ಕಾಣುತ್ತೆ. ಬಾಡಿಗೆ ಎಲ್ಲ ಅವ್ರೇ ಇಸ್ಕೊಂಡ್ಬಿಡೋದು, ಅವರೇ ಬಾಡಿಗೆ ಅದ್ರೊಳಗೆ ಅಡ್ಜಸ್ಟ್ಮೆಂಟ್ ಮೇಲೆ ಮಾಡ್ತಾ ಇದಾರೆ. ಅಲ್ಲಿ ಏನಾರ ಆದಾಗ ಅವ್ರು ಗೊತ್ತಾಗುತ್ತೆ. ನೋಡಿದ್ರೆ ಸಿಸಿ ಕ್ಯಾಮ್ರಾಗಳು ಇಲ್ಲ, ಅಷ್ಟು ದೊಡ್ಡ ಒಂದು ಕಚೇರಿ ಅದು PWA. ಎಷ್ಟು ಆಫೀಸ್ ಕೊಟ್ಟಿದ್ದೆ ಗವರ್ಮೆಂಟ್ ಆಫೀಸ್ ಕೊಡು, ಅಲ್ಲಿ ಗೇಟ್ ಅಲ್ಲಿ ಒಂದು ಯಾವ್ದು ಸಿಸಿ ಕ್ಯಾಮ್ರಾ ಇಲ್ಲ, ಏನಿಲ್ಲ. ಅಂಗಡಿ ಮೇಲೆ ಯಾರು ಬೇಕಾದ್ರೆ ಯಾವ್ದು ವರ್ಷದಿಂದ ಫಾಲೋ ಅಪ್ ಮಾಡಿದೀನಿ ಅಂದ್ರಲ್ಲ, ಒಂದ್ ಅಂದಾಜು ಎಷ್ಟು ಅಂಗಡಿಗಳಿದೆ ಈ ರೀತಿ ಅಕ್ರಮವಾಗಲ್ಲಿ? ನನಗ್ ತಿಳಿದಂಗೆ 15-16-15 ಇರ್ಬೇಕು ನನಗ್ ತಿಳಿದಂಗೆ. ಅವ್ರು ನನಗ್ ಲೆಕ್ಕ ಕೊಟ್ಟಿರೋ ಒಂದ್ 5 ಅಂಗಡಿ ನಾವು ಕೊಟ್ಟವ್ರೆ. ಅಂದ್ರೆ ಅಕ್ರಮವಾಗಿರೋದ್ 5 ಅಂಗಡಿ ಅಂತಾನ? ಅಥವಾ ನಾವು ಲೀಗ್ ಬಾಡಿಗೆ ಕೊಟ್ಟಿದ್ವಿ ಅಂತ 5 ಅಂಗಡಿ ಕೊಟ್ಟಿದ್ದಾರೆ, ಮತ್ತೆ ಅದಕ್ಕೆ ಎಷ್ಟು ವರ್ಷದಿಂದ ಅಂದ್ರೆ ಟೆಂಡರ್ ಕರೆದಿಲ್ಲ ಅಂತ ಕೊಟ್ಟಿದ್ದಾರೆ. ನಾವು ಟೆಂಡರ್ ಕರೆದಿಲ್ಲ, ಅವ್ರಿಗೆ ಕೊಟ್ಟಿದ್ದೀವಿ. 30 ವರ್ಷದಿಂದ ಇದ್ದಾರೆ, 20 ವರ್ಷದಿಂದ ಅವ್ರಿಗೆ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಅದನ್ನ ಆತರ ನಾನ್ ಕೊಟ್ಟಿದ್ದಾರೆ. ಈಗ ಅಂಗಡಿಯವ್ರನ್ನೇನಾದ್ರೂ ಹೋಗಿ ಮಾತಾಡ್ಸೋ ಟ್ರೈ ಮಾಡಿದ್ರ ನೀವು? ಅಂಗಡಿಯವ್ರು ಮಾತಾಡ್ಸ್ ನಾವ್ಯಾಕೆ ಅವ್ರ ಹತ್ರ ಹೋಗ್ಬೇಕು? ನಾವೊಂದು ಅಡ್ವೊಕೇಟ್ ಆಗ್ಬಿಟ್ಟು ಅವ್ರನ್ನ ಮಾತಾಡ್ಸೋದಕ್ಕೆ ಏನಾಗ್ಬೇಕು? ಅವ್ರಿಗೂ ಹೊಟ್ಟೆಪಾಡು ಹೊಡೆದಲ್ಲ, ಅವ್ರು ಕಾನೂನು ಪ್ರಕಾರ ಇರ್ತಿ.
ಯಾರೇ ಆಗ್ಲಿ ಯಾರು ಅದು ಟೆಂಡರ್ ಕರೀಲಿ, ಅದ್ರ ಪ್ರಕಾರ ಕಾನೂನು ಪ್ರಕಾರ ಯಾರು ಬೇಕಾದ್ರೆ ನಡೆಸ್ಲಿ. ನಮ್ಗೆ ಅನ್ನೋದ್ರ ನಾವು ನಾನು ನಮ್ಗೆ ಬರ್ಕೊಟ್ಟಿದ್ದ ಸರ್ಕಾರದ ಜಾಗ ಅದು, 30 ವರ್ಷ 40 ವರ್ಷ ನಾನೇ ಇರ್ಬೇಕನ್ನೋದೇನು ಇದೆಯಾ? ಇಲ್ಲ, ಬೇರೆಯವ್ರಿಗೆ ಅವಕಾಶ ಕೊಡ್ಬೇಕು. ಅದು ಬರುತ್ತೆ ರುವಿನ್ ಇನ್ನೂ ದುಡ್ಡು ಬರುತ್ತಲ್ಲ, ಏನಾದ್ರು ಸರ್ಕಾರಕ್ಕೆ ತಾನೇ ಉಪಯೋಗ ಆಗುತ್ತೆ, ನಮ್ ಪಬ್ಲಿಕ್ ಮನಿ, ಅದು ಸರ್ಕಾರಕ್ಕೆ ಉಪಯೋಗ ಆಗುತ್ತೆ. ಬಾಡಿಗೆ ಜಾಸ್ತಿ ಹೆಚ್ಚಿಗೆ ಮಾಡಿ, ಅಲ್ಲಿ ನೋಡೋ ಲೈಟ್ ಬಿಲ್ ಕಟ್ಟಲ್ಲ, ಮತ್ತೆ ನೀರಿನ ಬಿಲ್ ಕಟ್ಟ, ಆ ನೀರೆಲ್ಲ ಬರೀ ಅದೇ ಕೊಳಚೆ ನೀರೆಲ್ಲ ಬರೀ ಕಬ್ಬನ್ ಪಾರ್ಕ್ ಬರ್ತದೆ, ಸಿವೇಜ್ ವಾಟರ್ಸ್ ಅಲ್ಲಿಂದಾನು ಬಿಡ್ತಲ್ಲ, ಟ್ಯಾಂಗ್ ಅದು ಇದು ಕ್ಯಾಂಟೀನ್ ನೀರೆಲ್ಲ, ಅದು ಅರ್ಥ ಮಾಡ್ಕೋಬೇಕು ಅವರು. ಏನ್ರಿ ಪೊಲೀಸರು ಗಮನಕ್ಕೆ ಬಂದಿದ್ರು, ಅವರು ಸುಮ್ನೆ ಅವರು ಅಡ್ಜಸ್ಟ್ಮೆಂಟ್, ಅವ್ರು ಅವ್ರಿಗೆ ಏನ್ ಬೇಕು ಅಯ್ಯೋ ನೋಡ್ಕೊಳ ಬಿಡು ಅಂತ ಅವ್ರು ಅಡ್ಜಸ್ಟ್ಮೆಂಟ್. ಅವ್ರಿಗೆ ನಾಳೆ ದಿವಸ ಅವ್ರಿಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಅವ್ರು ಬರುತ್ತೆ, ಅವಾಗ ನಾವು ಮಾಡಿದ ತಪ್ಪು ಅನ್ನಿಸುತ್ತೆ. ಮುಂದೆ ಆದ ಅನುಹತ್ತನ ನಾವು ತಡಿಬೇಕು ಅಂತ ನಾನು ಅವ್ರಿಗೆ ಎಲ್ಲಾರು ಗಮನಕ್ಕೂ ತಂದಿದೀನಿ. ಇನ್ನು ಇದಕ್ಕೆ ಇದಕ್ಕೊಂದು ಕಡಿವಾಣ ಹಾಕದೇ ಇದ್ರೆ ಕಷ್ಟ ಆಗುತ್ತೆ. ಇದೇ ತರ ನಮ್ಮ ಸಿಟಿ ಸಿವಿಲ್ ಕೋಡ್ ವಿಪರೀತ ಅಂಗಡಿಗಳಿದ್ದು ಈಗ ನೋಡಿ ಎಷ್ಟು ಒಂದು ಮಟ್ಟಕ್ಕೆ ಬಂದಿದೆ, ಎಷ್ಟು ಒಂದು ನೋಡಿ ಯಾವ ತರ ಇದೆ ಸಿಟಿ ಸಿವಿಲ್ ಕೋಡ್ ಹಿಂದೆ ನೋಡಿದಕ್ಕೆ ಈಗ ನೋಡಿದಕ್ಕೆ ಹೆಂಗಿದೆ ನೋಡಿ. ಅದೇ ತರ ನಂಗ ಎಲ್ಲ ಗೌರ್ಮೆಂಟ್ ಆಫೀಸ್ಗಳು ಮುಂದೆ ಇವ್ರಿಗೂ ಒಂದು ಕಡಿವಾಣ ಹಾಕಿ ಅವ್ರಿಗೆಲ್ಲ ಕಟ್ಟುನಿಟ್ಟಿನ ಕ್ರಮ ತಗೊಂಡು ಒಂದು ಕಾನೂನು ರೀತಿಯಲ್ಲಿ ಏನು ಯಾವ ತರ ಅವ್ರಿಗೆ ಪರ್ಮಿಷನ್ ಕೊಡ್ಬೇಕು, ಟರ್ಮ್ಸ್ ಅಂಡ್ ಕಂಡೀಷನ್ ತರ ಅವ್ರು ಕೊಟ್ಟು ಬೇರೆಯವ್ರಿಗೆ ಟೆಂಡರ್ ಪ್ರತಿ ವರ್ಷ ಟೆಂಡರ್ ಕರೆದು ಅದರಿಂದ ಬೇರೆಯವ್ರಿಗೂ ಅವಕಾಶ ಕೊಟ್ಟು ಅದರಿಂದ ರವಿನು ಬರ್ತಕ್ಕಂಥ ಸರ್ಕಾರಕ್ಕೆ ರವಿನ. ಇವಾಗ ವಾಟ್ ನೆಕ್ಸ್ಟ್ ಅಂತ ಉಮೇಶ್ ಅವ್ರೆ, ನಿಮ್ ಪ್ರಯತ್ನ ನೀವು 2-3 ವರ್ಷದಿಂದ ಮಾಡ್ತಿದ್ದೀರಾ, ಪೊಲೀಸ್ ಅವರು ಮಾಡ್ತೀವಿ ನೋಡೋಣ ಆ ರೀತಿ ಅಂತ ಒಂದು ಉತ್ತರ ಕೊಡ್ತಿದ್ದಾರೆ, ವಾಟ್ ನೆಕ್ಸ್ಟ್ ಹಂಗಾರೆ ಏನ್ ಮಾಡ್ಬೇಕಂತಿದ್ದೀರಾ ನೀವೀಗ? ನೆಕ್ಸ್ಟ್ ನೋಡ ಕಾದು ಇಷ್ಟು ವರ್ಷ ಕಾದಿದ್ದೀನಿ, ಇವಾಗ ನೋಡಿ ಇನ್ನೊಂದು 2 ತಿಂಗಳು ಕಾದು ಕಾಯೋದಕ್ಕೆ ಅಂತಂದ್ರೆ ಅಲ್ಲಿ ಕೋರ್ಟ್ ವೊಕೇಶನ್ ಇದೆ, ಕೋರ್ಟ್ ರಜಾ ಇರೋದ್ರಿಂದ ನಾವು ಏನು ಸ್ವಲ್ಪ 1 ತಿಂಗಳು ವೇಟ್ ಮಾಡ್ತೀನಿ, ಆಮೇಲೆ ಏನಿದ್ರು ಕಾನೂನು ರೀತಿಯಲ್ಲಿ ಕೇಸ್ ಹಾಕ್ಬೇಕು, ನೋಟಿಸ್ ಕಳಿಸಿ ಕೇಸ್ ಹಾಕ್ತೀನಿ, ಹೈಕೋರ್ಟ್ ಅಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಹಾಕ್ತೀನಿ, ಅಲ್ಲಿ ಇರತಕ್ಕಂತ ಮುಂದೆ ಆಗೋ ಅನಾಹುತ ತಡೆಯಂತ ನಾನು 100% ನಾನು ಪ್ರಯತ್ನ ಮಾಡಿ ನನ್ನ ಕಾನೂನು ಪ್ರಕಾರ ಯಾವ್ದೇ ಮಳಿಗೆಗಳು 1 ಕಿಲೋಮೀಟರ್ ಒಳಗಡೆ ಆಗ್ಲಿ, ಯಾವ್ದೇ ವಿಧಾನಸೌಧ ಆಗ್ಲಿ ಅಥವಾ ಹೈಕೋರ್ಟ್ ಆಗ್ಲಿ ಸುತ್ತಮುತ್ತ ಯಾವ್ದು 1 ಕಿಲೋಮೀಟರ್ ಒಳಗಡೆ ಇರಬಾರ್ದು ಅಂತ ನಾನು ಹೈಕೋರ್ಟ್ ಅಲ್ಲಿ PL ಹಾಕ್ತೀನಿ, ಕೇಸ್ ಮಾಡ್ತೀನಿ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಉಮೇಶ್ ಅವರೇ ಮಾತಾಡಿದಕ್ಕೆ.